ಅಲ್ಲ, ನಾನು ಜೆ ಡಿ ಎಸ್ನವರು ಅವರು ಕುಮಾರಸ್ವಾಮಿ ಅಂತ ಅವ್ರು ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರಲ್ಲ, ನಾನು ಮುಸಲ್ಮಾನರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ. ಯಾರನ್ನ ಅಂತ ಅವ್ರು ಹೇಳಿಲ್ಲ, ಯಾರನ್ನ ಅಂತೇನು ಹೇಳಿಲ್ಲ. ಒಂದು ಅವರೇ ಮುಸಲ್ಮಾನರಾಗ್ಬಿಡ್ಬೋದೇನೋ, ಅಥವಾ ಮಗನ ವಾರಸದ ಮಾಡಬೇಕಾದ್ರೆ ಮಗನಿಗೆ ಮುಂಜಿ ಮಾಡಿಸಿ ನೀನು ಅಲ್ಲಿ ಹೋಗ್ಬಾ, ನನಗೆ ಮಗನೂ ಮಾಡ್ದಂಗಾಯ್ತು, ಮುಸಲ್ಮಾನನೂ ಮಾಡ್ದಂಗಾಯ್ತು, ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆದಂಗಾಯ್ತು. ಹಂಗೇನಾದ್ರು ಅವ್ರ ಮನಸ್ಥಿತಿಲಿ ಇರ್ಬೋದೇನೋ ನಂಗೆ ಗೊತ್ತಿಲ್ಲ. ಆದರೆ ಆದರೆ ನಮ್ಮಲ್ಲಿ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ. ಈಗ ನಾವು ಚುನಾವಣೆಗೆ ಕರ್ನಾಟಕದಲ್ಲಿ ಹೋಗೋದು ಬೊಮ್ಮಾಯಿಯವರ ನೇತೃತ್ವದಲ್ಲಿ, ಅವರು ನಮ್ಮ ಮುಖ್ಯಮಂತ್ರಿ. ಈಗ ಕಳೆದ ಹತ್ತತ್ರ ಎರಡು ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೋಸ್ಕರವಾಗಿ ಅವರ ಯೋಜನೆಗಳನ್ನು ಮುಂದಿಟ್ಟುಕೊಂಡೇ ನಾವು ಜನರ ಹತ್ರಕ್ಕೆ ಹೋಗಬೇಕು. ಹಾಗಿರಬೇಕಾದ್ರೆ ಅವರ ಅವ್ರ ಸರ್ಕಾರದ ಯೋಜನೆಗಳನ್ನು ಮುಂದಿಟ್ಕೊಂಡು ಹೋಗಬೇಕು ಅಂತ ಅವ್ರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೇವೆ. ಮತ್ತು ಯಾವಾಗಲೂ ತೀರ್ಮಾನ ಮಾಡೋದು ಯಾವುದು? ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ.